ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸೋದಕ್ಕೆ ಅಂತ ಜಿಲ್ಲಾ ಹಾಗೂ ತಾಲೂಕು ಪ್ರದೇಶಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಆದರೆ ರಾಯಚೂರಿನ ಮಾನ್ವಿಯಲ್ಲಿ ಎಪಿಎಂಸಿಯನ್ನು ವಸತಿ ಬಡಾವಣೆ, ಸರ್ಕಾರಿ ಕಟ್ಟಡಗಳ ಬಾಡಿಗೆ ಸಮುಚ್ಚಯ, ಇನ್ಶೂರೆನ್ಸ್ ಕಂಪನಿ ಸೇರಿದಂತೆ ಸಂಪೂರ್ಣವಾಗಿ ಖಾಸಗಿಯವರ ಪಾಲಾಗಿದೆ. ತಾಲೂಕಿನ ರೈತರು ತಾವು ಬೆಳೆದ ಬೆಳೆಗೆ ಮಾರುಕಟ್ಟೆ ಇಲ್ಲದೆ ರಾಯಚೂರು ಮತ್ತು ಸಿಂಧನೂರಿಗೆ ತೆರಳಿ ಮಾರಾಟ ಮಾಡ್ತಾ ಇದ್ದಾರೆ. ಅಸಲಿಗೆ ಈ ಎಪಿಎಂಸಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ನೇರ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ರೈತರ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸಲಿಕ್ಕೆ ಎಪಿಎಂಸಿಗಳನ್ನು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತೆಗೆಯಲಾಗುತ್ತೆ. ಆದರೆ ಮಾನ್ವಿಯಲ್ಲಿ ಅದರ ಏನು ಒಂದು ಪರಿಸ್ಥಿತಿ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿನ ಎಪಿಎಂಸಿ ಏನಿದೆ, ಇದೊಂದು ರೆಸಿಡೆನ್ಸಿಯಲ್ ಪ್ರದೇಶ ಆಗಿದೆ ಮತ್ತು ಒಂದು ವಾಣಿಜ್ಯ ಮಳಿಗೆಗಳ ಒಂದು ಏನು ಸಮೂಹ ಆಗಿದೆ. ಈ ಥರ ವಿಚಿತ್ರವಾದಂಥ ಒಂದು ಎಪಿಎಂಸಿನ ನಿಮಗೆ ತೋರಿಸ್ತೀವಿ. ನಾವೀಗ ಮಾನ್ವಿಯ ಎಪಿಎಂಸಿಯಲ್ಲಿ ಇದ್ದೀವಿ. ಇಲ್ಲಿನ ಬಿಲ್ಡಿಂಗ್ಗಳನ್ನು ನೀವು ನೋಡ್ಬೋದು. ಮೊದಲಿಗೆ ನಾವು ಈ ಕಡೆ ಬಿಲ್ಡಿಂಗ್ ಅನ್ನು ನೋಡಿದಾಗ ಮೊದಲಿಗೆ ಒಂದು ಏನು ಶ್ರೀ ಮಂಜುನಾಥ ಖಾನಾವಳಿ ಅನ್ನುವಂಥದ್ದು ಕಾಣ್ತದೆ. ಅದರ ಪಕ್ಕದಲ್ಲಿ ನಾವು ಬಂದಾಗ ಒಂದು ಸೋಮೇಶ್ವರ ಎಂಟರ್ಪ್ರೈಸಸ್ ಅನ್ನುವಂಥದ್ದು ಒಂದು ಅಂಗಡಿ ಕಾಣ್ತದೆ. ಅಂದರೆ ಇದು ಎಪಿಎಂಸಿ ಇರುವಂಥದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ, ಅಂದರೆ ಮುಖ್ಯವಾಗಿ ರೈತರ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸಬೇಕಾದಂಥ ಏರಿಯಾ. ಆದರೆ ಇಲ್ಲಿ ನಡೀತಕ್ಕಂಥ ಬಿಸ್ನೆಸ್ಗಳು ಮತ್ತು ಎಲ್ಲವೂ ಕೂಡ ಏನು ಬೇರೆ ಬೇರೆ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ನಾವು ಈ ಭಾಗಕ್ಕೆ ಬಂದಾಗ ಇಲ್ಲಿ ಕೂಡ ಹಲವಾರು ಏನು ಅಂಗಡಿಗಳಿದ್ದಾವೆ. ಜೊತೆಗೆ ಒಂದು ಸರ್ಕಾರಿ ಕಟ್ಟಡ ಕೂಡ, ಅಂದರೆ ಕಚೇರಿ ನಾವು ಇಲ್ಲಿ ಕಾಣ್ಬೋದು. ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಅನ್ನುವಂಥ ಬೋರ್ಡ್ ಏನು ಕಾಣ್ತಾ ಇದೆ, ಅಂದರೆ ಇದು ಪರಿಶಿಷ್ಟ ವರ್ಗಗಳ ಒಂದು ಏನು ಅಧಿಕಾರಿಗಳ ಕಚೇರಿ ಇದಾಗಿದೆ. ಅಂದರೆ ಇದು ಸರ್ಕಾರಿ ಕಚೇರಿ ಬದಲಾಗಿ ಏನು ಒಂದು ಲೀಸ್ ಕಮ್ ಸೇಲ್ ಆಧಾರದ ಮೇಲೆ ಈ ಒಂದು ಕಟ್ಟಡವನ್ನು ಪಡೆದಿರ್ತಾರೆ, ಅಂದರೆ ಇಲ್ಲಿನ ದಲ್ಲಾಳಿಗಳು ಅಥವಾ ವ್ಯಾಪಾರಿಗಳು, ಅವರು ಮತ್ತೆ ಪುನಃ ಏನು ಸರ್ಕಾರಿ ಕಚೇರಿಗೆ ಇಲ್ಲಿ ಬಾಡಿಗೆಯನ್ನು ಕೊಟ್ಟಿರುವಂಥದ್ದು ನಾವು ಕಾಣ್ತೀವಿ. ಜೊತೆಗೆ ನಾವು ಇನ್ನು ಆ ಕಟ್ಟಡದ ಪಕ್ಕದಲ್ಲಿ ಹಾಗೆ ಏನು ಹೋದಾಗ ಅಲ್ಲಿ ಇನ್ನೂ ಒಂದು ಕಾಣುತ್ತೆ ನಿಮಗೆ, ಬಸವ ಎಂಟರ್ಪ್ರೈಸಸ್ ಅನ್ನುವಂಥದ್ದು, ಅಂದರೆ ಒಂದು ಬ್ಯಾಟರಿ ಒಂದು ಮಾರಾಟದ ಒಂದು ಅಂಗಡಿ ಕಾಣ್ತದೆ. ಅಂದರೆ ಇದರಿಂದ ರೈತರಿಗೆ ಏನಿದೆ, ಅಂದರೆ ರೈತರ ಉತ್ಪನ್ನಗಳ ಮಾರುಕಟ್ಟೆಗೆ ಈ ಥರದ ಕಟ್ಟಡಗಳು ಬೇಕಾಗುವಂಥದ್ದು, ಇಷ್ಟೇ ಅಲ್ಲ ಸಾಕಷ್ಟು ವಿಚಾರಗಳು ಕೂಡ ಎಪಿಎಂಸಿಯಲ್ಲಿ ನಮಗೆ ಸಿಗುವಂಥದ್ದು ನಾವು. ಜೊತೆಗೆ ಇಲ್ಲಿ ನೋಡಿದಾಗ ಮುಂದೆ ಒಂದು ಸಿಮೆಂಟ್ ಅಂಗಡಿ ಕಾಣುತ್ತೆ, ಜೊತೆಗೆ ಈ ಪಕ್ಕದಲ್ಲಿ ಬಂದಾಗ ಯಾವುದೇ ರೀತಿಯ ಕಾಂಪೌಂಡ್ ಕೂಡ ಈ ಒಂದು ಕಟ್ಟಡಕ್ಕೆ, ಅಂದರೆ ಎಪಿಎಂಸಿಗೆ ಇಲ್ಲ. ಅಂದರೆ ಎಪಿಎಂಸಿ ಅಂದರೆ ಒಂದು ರೈತರ ಮಾರುಕಟ್ಟೆ ಒದಗಿಸ್ಬೇಕು ಮತ್ತು ಅದಕ್ಕೊಂದು ಸುತ್ತ ಕಾಂಪೌಂಡ್ ಇರ್ತದೆ, ಆದರೆ ಇಲ್ಲಿದ್ದಂಥ ಕಾಂಪೌಂಡನ್ನು ತೆರವು ಮಾಡಿ ಅಂದರೆ ರಸ್ತೆಗೆ ಮುಖ ಮಾಡಿ ಅಂಗಡಿಗಳನ್ನು ಇಲ್ಲಿ ಮಾಡಲಾಗಿದೆ. ಜೊತೆಗೆ ಏನು ಒಟ್ಟು 85 ಮಳಿಗೆಗಳು ಈ ಕಟ್ಟಡದಲ್ಲಿದೆ. ಆದರೆ ಇವೆಲ್ಲವುಗಳು ಕೂಡ ಏನು ಖಾಸಗಿಯವರ ಪಾಲಾಗಿವೆ. ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸಬೇಕಾದಂಥ ಸ್ಥಳ ಈಗ ಖಾಸಗಿ ಆಗಿದೆ. ಅಂದರೆ ಇಲ್ಲಿ ರೆಸಿಡೆನ್ಸಿಯಲ್ ಪರ್ಪಸ್ ಕೂಡ ಹಲವಾರು ಕಟ್ಟಡಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ 3-3.5 ಸಾವಿರ ರೂಪಾಯಿಗೆ ಇಲ್ಲಿ ಮನೆ ಬಾಡಿಗೆಗೆ ಸಿಗುತ್ತೆ ಅನ್ನುವಂಥ ವಿಚಾರ ನಿಜಕ್ಕೂ ಕೂಡ ವಿಪರ್ಯಾಸ ಅನಿಸುತ್ತೆ. ಅವ್ರ ಜೊತೆಗೆ ಫೈನಾನ್ಸ್ ಕಂಪನಿಗಳಿದೆ, ಬ್ಯಾಂಕ್ಗಳಿದ್ದಾವೆ, ಒಂದು ಅಂಧ ಮಕ್ಕಳ ಶಾಲೆಯನ್ನು ಕೂಡ ಇಲ್ಲಿ ನಡೆಸಲಾಗ್ತಾ ಇದೆ. ಅವ್ರ ಜೊತೆಗೆ ಬೇರೆ 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 ಅಂದರೆ 3-4 ಸರ್ಕಾರಿ ಕಚೇರಿಗಳಿದೆ. ಅಂದರೆ ಒಟ್ಟಾರೆಯಾಗಿ ಎಪಿಎಂಸಿ ಯಾವುದಕ್ಕೆ ಬಳಕೆ ಆಗಬೇಕಾಗಿತ್ತು, ರೈತರಿಗೆ ಎಷ್ಟು ಮಟ್ಟದಲ್ಲಿ ಉಪಯೋಗ ಆಗಬೇಕಾಗಿತ್ತು, ಅದೆಲ್ಲವೂ ಕೂಡ ಇಲ್ಲಿ ಉಲ್ಲಂಘನೆಯಾಗಿದೆ. ಎಲ್ಲ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ಇಲ್ಲೇನು ಎಪಿಎಂಸಿಯ ಒಂದು ಕಟ್ಟಡಗಳನ್ನು ಬಾಡಿಗೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಕಾನೂನು ಬಹಿರಂಗ ಏನು ಬಾಹಿರ ಆಗಿದೆ. ಆದರೆ ಇದರ ಬಗ್ಗೆ ಇದುವರೆಗೂ ಕೂಡ ಯಾರು ದೊನೆ ಎತ್ತದೇ ಇರುವಂಥದ್ದು ಮತ್ತು ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಎಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.